दर्शन कर्नाटक राज्य मात्रवल्लदे होर राज्य हागे देशद ओरगे कोट्यांतर अभिमानिगळन्न होंदिरुव नट अदरल्लि यावुदे डौट् बेड आदरे अवरीग कोले प्रकरणवोंदरल्लि आरोपि स्थानदल्लि जैलु पालागिद्दारे कोट्यांतर अभिमानिगळु डिपोस् बग्गे अवर स्थिति बग्गे कंपनि मिडियुत्तिरुवुदु देशक्के गोत्तिरुव विषय डिपोस् अवर हेंडति मात्रवल्लदे अवर अभिमानिगळु सह तम्म बॉस् जैलिनिंद होरबरबेकु एंदु यज्ञ यागादिगळन्नु माडिद्दारे हागेये याव त्यागक्कू सै एंदु गोळिडुत्तिरुवुदु होस विषयवेनल्ल मोन्ने मोन्नेयष्टे चंदनवनद चालेंजिंग स्टार् गे बॉक्स् आफीस् सुल्तानिगे जैलिनिंद बेलु सिगुत्ते एंब भरवसे इट्टिद्द अभिमानिगळिगे मत्ते दुःखकर विषय होरबिद्दितु सेशन कोर्ट बेल निराकरिसि आदेश प्रकटिसितु आदरे इदर बेन्नल्ले हाई कोर्ट दर्शन अवरिगे मात्रवल्लदे कोट्यांतर अभिमानिगळिगे ओंदु गुड न्यूस् नीडिदे अदर बग्गे ईग एल्टीवि केळि ವೀಕ್ಷಕರೇ ಡಿಪೋಸ್ ಫ್ಯಾನ್ಗಳಿಗೆ ಇದೊಂದು ಬರ್ಚರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕೆ ಗೊತ್ತಾ ಹೇಳ್ತೀವಿ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ ಜಾಮೀನು ಕೋರಿ ಸಲ್ಲಿಸಿರುವ ಅರ್ಜಿಯು 22ರಂದು ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬರುವ ಸಾಧ್ಯತೆ ಇದೆ ಸಿಟಿ ಸಿವಿಲ್ ಕೋರ್ಟ್ ಜಾಮೀನು ತಿರಸ್ಕರಿಸಿದ ಹಿನ್ನೆಲೆಯಲ್ಲಿ ದರ್ಶನ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಪೀಠದ ಮುಂದೆ ಹಾಜರಾದ ದರ್ಶನ್ ಪರ ವಕೀಲ ಎಸ್ ಸುನೀಲ್ ಕುಮಾರ್ ಅರ್ಜಿಯನ್ನ ವಿಚಾರಣೆಗೆ ಪರಿಗಣಿಸಲು ಕೋರಿ ಮೆಮೋ ಸಲ್ಲಿಸಿದ್ದಾರೆ ಈ ಮೆಮೋ ಆಧರಿಸಿ 22ರಂದು ಅರ್ಜಿಯನ್ನ ವಿಚಾರಣೆಗೆ ನಿಗದಿಪಡಿಸಲಾಗಿದೆ ಹಾಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧಿತ ಐವರು ಆರೋಪಿಗಳು ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿ ನಗರದ 57ನೇ ಸಿಟಿ ಸಿವಿಲ್ ಮತ್ತು ಸೆಷನ್ ಕೋರ್ಟ್ ಬುಧವಾರ ಆದೇಶಿಸಿದೆ ಜಾಮೀನು ಕೋರಿ ಪವನ್ ರಾಘವೇಂದ್ರ ಮತ್ತು ಅನುಕುಮಾರ್ ವಿನಯ್ ಪ್ರದೋಷ್ ಸಲ್ಲಿಸಿದ್ದ ಅರ್ಜಿಗಳನ್ನ ನ್ಯಾಯಾಧೀಶ ಜೈಶಂಕರ್ ವಜಾ ಮಾಡಿದ್ದಾರೆ ಮೆರಿಟ್ ಆಧಾರದಲ್ಲಿ ಅನುಕುಮಾರ್ ರಾಘವೇಂದ್ರ ಮತ್ತು ವಿನಯ್ ಅವರ ಅರ್ಜಿಗಳನ್ನ ವಜಾಗೊಳಿಸಲಾಗಿದೆ ರಾಘವೇಂದ್ರ ಮತ್ತು ಪವನ್ ತಮ್ಮ ಅರ್ಜಿ ಹಿಂಪಡೆದುಕೊಂಡಿದ್ದಾರೆ ಅದರ ಆಧಾರದ ಮೇಲೆ ಅವರ ಅರ್ಜಿಗಳನ್ನ ವಜಾಗೊಳಿಸಿ ನ್ಯಾಯಾಲಯ ಆದೇಶಿಸಿದೆ ವಿಶ್ರುತ ಆದೇಶದ ಪ್ರತಿ ಇನ್ನಷ್ಟೇ ಬಿಡುಗಡೆಯಾಗಬೇಕಾಗಿದೆ ಇದರ ಬೆನ್ನಲ್ಲೇ ರೇಣುಕಾಸ್ವಾಮಿ ಪತ್ನಿ ಸಹನಾ ಬುಧವಾರ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ ರೇಣುಕಾಸ್ವಾಮಿ ಹತ್ಯೆ ನಡೆದು 4 ತಿಂಗಳು ಕಳೆದಿದೆ ತಮ್ಮ ಪುತ್ರನೇ ಮತ್ತೆ ಜನಿಸಿದಷ್ಟು ಸಂತೋಷ ಕುಟುಂಬದಲ್ಲಿ ಈಗ ನೆಲೆಯೂರಿದೆ ಹಾಗೆಯೇ ತಮಗೆ ತಾತನಾಗುವ ಸೌಭಾಗ್ಯ ದೊರಕಿದೆ ಎಂದು ರೇಣುಕಾಸ್ವಾಮಿ ತಂದೆ ಸಂತಸ ವ್ಯಕ್ತಪಡಿಸಿದ್ದಾರೆ